ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇದು ಒನ್ ಸ್ಟೆಪ್ ಡಿಸೈನು, ಬಿಗಿನರ್ಸ್ ಮಾಡುವಂಥ ಈಸಿ ಆಗಿರುವಂಥ ಸುಲಭವಾಗಿರುವಂಥ ಡಿಸೈನು. ಇದರಲ್ಲಿ ಏನು ಹೆಚ್ಚು ಇಲ್ಲ, ಒಂದೇ ಸ್ಟೆಪ್ಪಲ್ಲಿ ಆಗತ್ತೆ, ಒಂದೇ ಕಲರ್ ದಾರ ಬೇಗ ಆಗತ್ತೆ. ಇದನ್ನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಇದು ಆರೇಳೆ ದಾರ ತಗೊಂಡಿದ್ದೀನಿ, ಮತ್ತು ಏಳು ನಂಬರು ಕ್ರೋಷೆ ಹುಕ್ಕು, ಯಾವಾಗಿನ ಹಾಗೆ 0.95 ಕ್ರೋಷೆ ಹುಕ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಕೆಲವು ವೆರೈಟಿ ಬೀಡ್ಸ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಮೊದಲನೇದಾಗಿ ರೌಂಡ್ ಬೀಡ್ಸ್ ಉಪಯೋಗಿಸ್ತೀನಿ, ಆಮೇಲೆ ಹಾರ್ಟ್ ಶೇಪ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ, ಇದು ಈ ಬೀಡ್, ಆಮೇಲೆ ಲೀಫ್ ಬೀಡ್ ಉಪಯೋಗಿಸ್ತೀನಿ, ಆಮೇಲೆ ಈ ಸ್ಮಾಲ್ ಬೀಡನ್ನು ಕೂಡ ಉಪಯೋಗಿಸ್ತೀನಿ. ಈ ಥರದ ಬೀಡ್ಸ್ ಕೂಡ ಉಪಯೋಗಿಸ್ತೀನಿ, ತೋರಿಸ್ತೀನಿ ಈಗ. ಫಸ್ಟು ಮೂರು ಚೈನು, ಬಟ್ಟೆಗೆ ಲಾಕು, ಆಮೇಲೆ ಮೂರು ಚೈನು, ಮೂರು ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕು, ಮತ್ತೆ ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ರೌಂಡ್ ಬೀಡ್ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಮೂರು ಚೈನು, ಬಟ್ಟೆಗೆ ಲಾಕ್. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡ್ತಾ ಇದ್ದೀನಿ. ವರ್ಕ್ ಟರ್ನ್ ಮಾಡಿ ಮೂರು ಚೈನು, ಈ ಮೂರು ಚೈನ್ ಲಾಕ್ ಎಲ್ಲಿ ಆಗಿದೆ ಬೀಟ್ ಪಕ್ಕ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಬೀಡ್ ಸುತ್ತಲೂ ಚೈನು, ಈ ಚೈನ್ ಹಾಕಿ ಅದನ್ನು ಬೀಡ್ನ ಈ ಕಡೆ ಲಾಕ್ ಮಾಡಿ, ಮತ್ತೆ ಮೂರು ಚೈನು, ಅದನ್ನು ಈ ಬೀಡಲ್ಲಿ ಲಾಕ್ ಆಗಿದೆಯೋ ಲಾಕ್ ಮಾಡಿ, ಅಲ್ಲಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಮತ್ತೆ ಈ ಮೂರು ಚೈನ್ ಇದೆಯಲ್ವ ಇಲ್ಲಿ ಈಗ ಹಾಕಿರೋದು, ಅಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಈ ಐ ಚೈನಲ್ಲಿ ಆರ್ಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೀಡ್ಸ್ ಸೇರಿಸ್ತಾ ಇದ್ದೀನಿ ನಾನು, ಚಿಕ್ಕ ಬೀಡ್ಸು, ಇದು ಗೋಲ್ಡನ್ ಬೀಡ್ಸ್. ಈಗ ಈ ಐ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ, ಮತ್ತೆ ಮಣಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಣಿ ಸೇರಿಸ್ಕೊಂಡು ಡಬಲ್ ಕ್ರೋಷೆ ಮಾಡ್ತಾ ಹೋಗಬೇಕು. ಈ ಥರ ಡಬಲ್ ಕ್ರೋಷೆ ಮಾಡ್ತಾ ಹೋಗಬೇಕು. ಸ್ನೇಹಿತರೆ, ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹತ್ತಿರದಲ್ಲಿ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ, ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ, ನೀವು ಕೂಡಲೇ ನೋಡ್ಕೋಬಹುದು, ಅವಾಗ ಮಿಸ್ ಆಗೋ ಚಾನ್ಸಸ್ ಇಲ್ಲ. ಹೊಸ ಡಿಸೈನ್ಗಳು ಯಾವುದಾದ್ರೂ ಮಾಡಿದರೂ ನೋಡ್ಕೋಬಹುದು. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಅಥವಾ ನಿಮ್ಮ ಗ್ರೂಪ್ಸು ಏನೇ ಇದ್ರೂ ಶೇರ್ ಮಾಡ್ಕೋಬಹುದು.
ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ, ನಾನು ಪ್ರತಿಕ್ರಿಯೆ ಕೊಡ್ತೀನಿ ಸಾಧ್ಯ ಆದಷ್ಟು. ನಿಮಗೆ ನನ್ನ ಬೇರೆ ವೀಡಿಯೋಗಳನ್ನು, ಬೇರೆ ಡಿಸೈನ್ನ ವೀಡಿಯೋಗಳನ್ನು ನೋಡಬೇಕು ಅಂತಿದ್ರೆ ನಾನು ಮಾಡಿರೋದು, ನಾನು ಪ್ಲೇಲಿಸ್ಟ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ, ಕೆಲವು ಲಿಂಕ್ಗಳು ಕೊಡ್ತೀನಿ ನಾನು, ಡಿಸೈನ್ಗಳದೆಲ್ಲ ಐ ಬಟನಲ್ಲೂ ಕೊಡ್ತೀನಿ, ಅದೇ ರೀತಿ ಎಂಡ್ ಸ್ಕ್ರೀನಲ್ಲೂ ಕೊಡ್ತೀನಿ. ವೀಡಿಯೋ ಫುಲ್ ಆದಮೇಲೆ ಎಂಡ್ ಸ್ಕ್ರೀನ್ ಅಂತ ಬರುತ್ತೆ, ಅದರಲ್ಲೇ ಇರುತ್ತೆ, ಅದರಿಂದ ಫುಲ್ ವೀಡಿಯೋ ನೋಡಿ. ಈ ಥರ ಆರ್ಚ್ ಮಾಡಬೇಕು, ಆರ್ಚ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಮೂರು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಏಳು ಬೀಡ ಹಾಕಿದ್ದೀನಿ ನಾನು, ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿ ಈ ಲಾಕ್ ಇರೋಲ್ಲೇ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಇನ್ನು ಈ ಹಾರ್ಟ್ ಶೇಪ್ನ ಬೀಡ್ ತಗೊಳ್ತಾ ಇದ್ದೀನಿ, ಇದು ಇದರಲ್ಲಿ ಸಣ್ಣ ಸೈಡಲ್ಲಿ ಈ ಥರ ಹುಕ್ ಹಾಕ್ತಾ ಇದ್ದೀನಿ, ಹಿಂಗೆ ಹುಕ್ ಹಾಕ್ತೀನಿ ಈ ರೀತಿ ಸಣ್ಣ ಸೈಡಿಂದ, ಅದನ್ನು ದಾರಕ್ಕೆ ಸೇರಿಸ್ಕೊಂಡು ಆಮೇಲೆ ಬೀಡ್ ಲಾಕ್ ಮಾಡಲ್ಲ. ಇನ್ನು ಎಲೆ ತಗೊಳ್ತಾ ಇದ್ದೀನಿ, ಲೀಫ್ ಬೀಡ್. ಲೀಫ್ ಬೀಡ್ ತಗೊಂಡು ಅದನ್ನು ಸೇರಿಸ್ತಾ ಇದ್ದೀನಿ, ಅದನ್ನು ಲಾಕ್ ಮಾಡಲ್ಲ. ಮತ್ತೆ ಹಾರ್ಟ್ ಬೀಡ್ ಪುನಃ ಹಾರ್ಟ್ ಶೇಪಿಂದ ತಗೊಳ್ತಾ ಇದ್ದೀನಿ. ಈಗ ಈ ಅಗಲ ಸೈಡಲ್ಲಿ ಹುಕ್ ಹಾಕ್ತಾ ಇದ್ದೀನಿ. ಈ ಥರ ಅಗಲ ಸೈಡಿಂದ ಸೇರಿಸ್ಕೊಳ್ತಾ ಇದ್ದೀನಿ, ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ನಿಲ್ಲುತ್ತೆ ಇದು ಶೇಪ್. ಆಮೇಲೆ ಮತ್ತೆ ಇದೇ ರೀತಿ ಆರ್ಚ್, ಮೂರು ಚೈನ್ ಹಾಕ್ಕೋಬೇಕು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಮತ್ತೆ ರೌಂಡ್ ಬೀಟ್ ತಗೊಳ್ಳಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ ಮೂರು ಚೈನ್ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಮತ್ತೆ ಇಲ್ಲಿ ಮೂರು ಚೈನು ದನ್ನ ಲಾಕ್ ಮಾಡಿ ಬೀಡ್ ಪಕ್ಕ. ಬೀಡ್ ಸುತ್ತಲ ಈ ಚೈನು ಇದನ್ನು ಬೀಡ್ ಈ ಪಕ್ಕ ಲಾಕ್ ಮಾಡಿ. ಮತ್ತೆ ಮೂರು ಚೈನು, ಮೂರು ಚೈನ್ ಹಾಕಿ ಇಲ್ಲಿ ಈ ಬೀಡ್ ಲಾಕ್ ಆಗಿದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಇಲ್ಲಿ ಈ ಮೂರು ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮಣಿ ಸೇರಿಸ್ಕೊಳ್ಳಿ. ಮಣಿ ಸೇರಿಸ್ಕೊಂಡು ಈ ಐ ಚೈನ್ ಗ್ಯಾಪಲ್ಲಿ ಆರ್ಚ್ ಮಾಡ್ಕೊಳ್ಳಿ ಮಣಿ ಸೇರಿಸ್ಕೊಂಡು. ಮಣಿ ಸೇರಿಸ್ಕೊಂಡು ಆರ್ಚ್ ಮಾಡ್ಕೊಳ್ಳಿ, ಹೆಂಗೆ ಇಲ್ಲಿ ಮಾಡಿದ್ದೀವಿ ಇದೇ ಥರ. ಈ ಥರ ಆರ್ಚ್ ಮಾಡಿದ್ದೀನಿ, ಇದೇ ಥರ ಇಲ್ಲಿ ಮಾಡಿದಂಗೆ ಏಳು ಬೀಡ್ ಹಾಕಿ ಆರ್ಚ್ ಮಾಡಿದ್ದೀನಿ. ಇದನ್ನು ಈ ಮೂರು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ, ಈ ಲಾಕ್ ಇರೋಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಇನ್ನು ಮೂರು ಚೈನ್ ಹಾಕಿ ಕುಚ್ಚಿಗೆ. ಮೂರು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ ಮೂರು ಚೈನು ಬಟ್ಟೆಗೆ ಲಾಕು. ಬಟ್ಟೆಗೆ ಲಾಕು ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ.
ಅಂದರೆ ಫಸ್ಟ್ ಕುಚ್ಚು, ಆಮೇಲೆ ಆರ್ಚು, ಆಮೇಲೆ ಈ ಬೀಡ್, ಹಾರ್ಟ್ ಬೀಡ್ ಮತ್ತು ಲೀಫ್ ಬೀಡು, ಮತ್ತೆ ಆರ್ಚು, ಮತ್ತೆ ಕುಚ್ಚು, ಮತ್ತೆ ಪುನಃ ಆರ್ಚು, ಮತ್ತೆ ಈ ಬೀಡು, ಮತ್ತೆ ಆರ್ಚು, ಮತ್ತೆ ಕುಚ್ಚು, ಒಂದು ಸರಿ ಆರ್ಚು, ಒಂದು ಇದು, ಮತ್ತೆ ಆರ್ಚು, ಮತ್ತೆ ಕುಚ್ಚು, ಆ ಥರ ಮಾಡ್ತಾ ಇದ್ದೀನಿ. ಇದು ನಾನು ಟರ್ನ್ ಮಾಡಿ ಮಾಡೋದು ಹೇಗೆ ಆರ್ಚು ಅಂತ ಇದರಲ್ಲಿ ಹೇಳಿದ್ದೀನಲ್ವ, ಅದೇ ಥರ ಮಾಡ್ಕೊಳ್ಳಿ. ಬೀಡನ್ನು ಸೇರಿಸೋದು ಹೇಗೆ ಅಂತ ಹೇಳಿದ್ದೀನಿ. ಇದು ಹಾರ್ಟ್ ಬೀಡು, ಸಣ್ಣ ಸೈಡು ಫಸ್ಟ್ ಸೇರಿಸ್ಕೋಬೇಕು. ಫಸ್ಟು ಇದರಲ್ಲಿ ಸಣ್ಣ ಸೈಡಲ್ಲಿ ಹುಕ್ ಹಾಕೋಬೇಕು ಹಿಂಗೆ. ಆಮೇಲೆ ಲಾಕ್ ಮಾಡೋದು ಬೇಡ, ಇದು ಲೀಫ್ ಬೀಡ್ ಸೇರಿಸ್ಕೊಳ್ಳಿ ಈ ಥರ. ಮತ್ತೆ ಲಾಕ್ ಮಾಡೋದು ಬೇಡ, ಇದನ್ನು ಈ ಅಗಲ ಸೈಡಲ್ಲಿ ಹಿಂಗೆ ಸೇರಿಸ್ಕೊಳ್ಳಿ, ಈ ಶೇಪಲ್ಲಿ ಸೇರಿಸ್ಕೊಂಡು ಆಮೇಲೆ ಲಾಕ್ ಮಾಡಿ ಹಿಂಗೆ ಸೇರಿಸ್ಕೊಂಡು. ಇದು ಒಂದು ವೆರೈಟಿ ಆಗುತ್ತೆ, ಫುಲ್ ಮಾಡಿ ತೋರಿಸ್ತೀನಿ. ಸಿಂಪಲ್ ಆಗಿದೆ, ಈಸಿ ಆಗಿದೆ, ಬಿಗಿನರ್ಸು ಮಾಡ್ಬೋದು, ಚೆನ್ನಾಗೂ ಕಾಣಿಸುತ್ತೆ, ಚೆನ್ನಾಗಿದೆ. ಒಂದೇ ಕಲರ್ ಇದು ಆರ್ಚ್, ಒಂದೇ ಕಲರಲ್ಲಿ ಮಾಡಿದ್ದೀನಿ. ಕುಚ್ಚೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಸ್ನೇಹಿತರೆ, ಈ ಥರ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಸ್ಟೋನ್ ಚೈನು ಹಾಕಿದ್ದೀನಿ ನಾನು, ಗ್ರ್ಯಾಂಡ್ ಕಾಣಿಸುತ್ತೆ. ನೀವು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸಿಂಪಲಾಗಿ ಮಾಡೋದಾದರೂ ಸಿಂಪಲಾಗಿ ಮಾಡ್ಕೋಬೋದು. ನೀವು ಪ್ರತಿ ಸಾರಿ ಡಿಸೈನ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ರೇಟ್ ಅಂತ ಕೇಳ್ತಾ ಇರ್ತೀರಾ. ನಾನು ಯಾಕೆ ಹೇಳಲ್ಲ ಅಂದರೆ, ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ, ಒಂದೊಂದು ಊರಲ್ಲಿ ಒಂದೊಂದು ರೇಟ್ ಇರುತ್ತೆ, ಆದ್ದರಿಂದ ನಾನು ಹೇಳಿರೋದೇ ಸರಿ ಆಗಲ್ಲ. ಮತ್ತು ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರೀತಿ ಬರುತ್ತೆ ಡಿಸೈನು, ಅದು ಅವರವರ ಇಷ್ಟ, ಅವರವರು ಹೆಂಗೆ ಹೇಳ್ಬೋದು ಹೇಳ್ಬೋದು ರೇಟು. ನಾನು ಇದಕ್ಕೆ 450 ಇದು ಹೇಳ್ತೀನಿ. ಅಂದರೆ ಇದಕ್ಕೆ ಸ್ಟೋನ್ ಚೈನು, ಆಮೇಲೆ ಬೀಡ್ಸು, ರೌಂಡ್ ಬೀಡ್ಸು, ಈ ಹಾರ್ಟ್ ಬೀಡ್ಸು, ಎಲೆ ಎಲ್ಲ ಯೂಸ್ ಆಗಿದೆ. ಮಾಡೋದು ಸ್ವಲ್ಪ ಎಷ್ಟಂದರೂ ಕೈ ಕಸೂತಿ ಕಷ್ಟದ ಕೆಲಸನೇ, ಅದರಿಂದ 450 ರೂಪಾಯಿ ಅಂತೂ ಖಂಡಿತ ಹೇಳ್ತೀನಿ ಇದಕ್ಕೆ. ನೀವು ನಿಮಗೆ ಎಷ್ಟು ಸರಿ ಕಾಣುತ್ತೋ ಅಷ್ಟು ಹೇಳಿ. ನಿಮ್ಮ ರೇಟ್ ಯಾವಾಗಲೂ ಇದಕ್ಕೆ ಯೂಸ್ ಮಾಡಿರೋ ಮೆಟೀರಿಯಲ್ಸು, ನೀವು ಪಟ್ಟಿರೋ ಶ್ರಮ ಅದರ ಮೇಲೆ ನಿಶ್ಚಯ ಆಗುತ್ತೆ ಹೇಗೆ ಅಂತ. ಎಷ್ಟು ಹೊತ್ತು ಮಾಡಿದ್ದೀರಾ ನೀವು, ಎಷ್ಟು ಹೊತ್ತು ತಗೊಂಡಿದೆ ಸೀರೆಗೆ ಮಾಡೋಕ್ಕೆ ಅದ್ರ ಮೇಲೆ. ಆದ್ದರಿಂದ ನೀವು ನಿಮ್ಮ ಅಂದಾಜಿಗೆ ರೇಟ್ ಹೇಳಿ, ನಾನು 450 ತಗೋತೀನಿ ಇದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.